ಸ್ನೇಹಿತರೆ, ಅನ್ಬಾಕ್ಸಿಂಗ್, ರಿವ್ಯೂಸ್ ಮತ್ತೆ ಕನ್ನಡ ಟೆಕ್ ನ್ಯೂಸ್ ಆಗಿ ಒಂದು ಎಲ್ಲ ಟೆಕ್ನಾಲಜಿ ಬಗ್ಗೆ ಮಾಹಿತಿಗಾಗಿ ನಮ್ಮ ಕ್ಲವೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ, ಮರೆಯದೆ ಆ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಯಾವಾಗಲಾದರೂ ಇದೇ ಥರ ಒಂದು ಹೊಸ ಒಂದು ಅನ್ಬಾಕ್ಸಿಂಗ್ ರಿವ್ಯೂಸ್ ವಿಡಿಯೋಗಳನ್ನ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಿಳಿಸುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್ ಅಂತ. ಫ್ರೆಂಡ್ಸ್, ನೀವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳನ್ನ ಬಳಕೆ ಮಾಡ್ತಾ ಇರ್ತಾರೆ, ಅದ್ರ ಜೊತೆ ಒಂದು ಎಸ್ ಡಿ ಕಾರ್ಡ್, ಮೆಮರಿ ಕಾರ್ಡ್ಗಳನ್ನ ಬಳಕೆ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಒಂದು ಒ ಟಿ ಜಿ ಪೆನ್ಡ್ರೈವ್ ಆಗಿರಲಿ, ಕಂಪ್ಯೂಟರ್ಸ್ಗೆ ಒಂದು ಬೇರೆ ಒಂದು ಪೆನ್ಡ್ರೈವ್ಗಳನ್ನ ಕೂಡ ಬಳಕೆ ಮಾಡ್ತಾ ಇರ್ತಾರೆ. ಈ ಒಂದು ಪೆನ್ಡ್ರೈವ್ ಆಗಿರಲಿ, ಈ ಒಂದು ಎಸ್ ಡಿ ಕಾರ್ಡ್, ಮೆಮರಿ ಕಾರ್ಡ್ಗಳನ್ನೆಲ್ಲ ನೀವೊಂದು ಬೇರೆ ಒಂದು ಪ್ಲೇಸ್ಗಳಲ್ಲಿ ಇಟ್ಟಿರ್ತಾರೆ. ತುಂಬ ದಿನಗಳಿಂದ ಒಂದು ಮೆಮರಿ ಕಾರ್ಡ್ಗಳನ್ನ ಬಳಕೆ ಮಾಡ್ತಾ ಇರಲ್ಲ. ಇಂಥ ಟೈಮಲ್ಲಿ ಯಾವುದೋ ಒಂದು ವೈರಸ್ ಅಟ್ಯಾಕ್ ಆಗಿ ನಿಮ್ಮ ಒಂದು ಮೆಮರಿ ಕಾರ್ಡಿನಿಂದ ಕರಪ್ಟ್ ಆಗುತ್ತೆ. ಸೊ ಹಾಗಾದರೆ ನಿಮ್ಮ ಒಂದು ಕರಪ್ಟ್ ಆಗಿರುವ ಮೆಮರಿ ಕಾರ್ಡ್ ಮತ್ತು ಒಂದು ಪೆನ್ಡ್ರೈವ್ಗಳನ್ನ ಯಾವ ಥರ ಮನೆಯಲ್ಲೇ ಕೂತ್ಕೊಂಡು ರಿಪೇರ್ ಮಾಡೋದಪ್ಪ ಅಂತ ನಿಮಗೆ ಈ ಒಂದು ವಿಡಿಯೋಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀವಿ. ನೀವೇನಾದರೂ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿಲ್ಲ ಅಂದರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗಲ್ಲ. ಟೋಟಲ್ ಆಗಿ ಎರಡು ವಿಧಾನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಎರಡು ವಿಧಾನ ಮುಖಾಂತರ ಯಾವುದೇ ಮೆಮರಿ ಕಾರ್ಡ್ನ ಕೂಡ ನೀವು ಈಸಿಯಾಗಿ ರಿಪೇರ್ ಮಾಡ್ಕೋಬೋದು. ಸೊ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೇನಾದರೂ ಈ ಒಂದು ವಿಡಿಯೋನ ಲೈಕ್ ಮಾಡಲ್ಲ ಅಂದರೆ ಮೊದಲು ವಿಡಿಯೋನ ಲೈಕ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿದಾಗುತ್ತೆ. ನಿಮ್ಗೆ ಏನಾದರೂ ಒಂದು ವಿಡಿಯೋನಲ್ಲಿ ಕ್ವಶನ್ಸ್ ಇತ್ತಂದರೆ ಕೂಡ ನಮಗೆ ಕಮೆಂಟ್ಸ್ನಲ್ಲಿ ಕೂಡ ತಿಳಿಸ್ಕೋಬೋದು. ಫ್ರೆಂಡ್ಸ್, ನೀವೆಲ್ಲ ಒಂದು ನಿಮ್ಮ ಮೆಮರಿ ಕಾರ್ಡ್ ಮತ್ತು ಒಂದು ಪೆನ್ಡ್ರೈವ್ಗಳನ್ನ ರಿಪೇರ್ ಮಾಡ್ಕೋಬೇಕಾದ್ರೆ ಕಂಪಲ್ಸರಿ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಪಿ ಸಿ ಅವಶ್ಯಕತೆ ಇದೆ. ಸಪೋಸ್ ಆಗಿ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್, ಪಿ ಸಿ ಇರಲಿಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ನೆಟ್ ಕೆಫೆನಲ್ಲಿ ಹೋಗಿ 2 ನಿಮಿಷದಲ್ಲಿ ನಿಮ್ಮ ಪೆನ್ಡ್ರೈವ್ ಮತ್ತು ಒಂದು ಕರಪ್ಟೆಡ್ ಮೆಮರಿ ಕಾರ್ಡ್ಗಳನ್ನ ಈಸಿಯಾಗಿ ರಿಪೇರ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಿಮ್ಮ ಮುಂದೆ ನಾನೊಂದು ಮೆಮರಿ ಕಾರ್ಡ್ನ ಇವಾಗ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಕರಪ್ಟೆಡ್ ಮೆಮರಿ ಕಾರ್ಡ್ ಆಗಿದೆ. ನೋಡಿದಾಗಿ ಡೈರೆಕ್ಟಾಗಿ ಇಲ್ಲಿಂದ ಫಾರ್ಮೆಟ್ ನನಗೆ ಕೇಳ್ತಾ ಇದೆ. ನಾನೊಂದು ಕಂಪ್ಯೂಟರ್ನಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಎಸ್ ಡಿ ಕಾರ್ಡ್ ಎಫ್ ಅಂತ ಇದೆ. ಫ್ರೆಂಡ್ಸ್, ನಾನು ಇದನ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದು ಫಾರ್ಮೆಟ್ನ ಕೇಳ್ತಾ ಇದೆ. ಮತ್ತೊಂದು ಸಲ ಇಲ್ಲಿಂದ ಫಾರ್ಮೆಟ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫಾರ್ಮೆಟ್ ಅನೇಬಲ್ ಟು ಕಂಪ್ಲೀಟ್ ಅಂತ ಇರ್ತದೆ. ಸೊ ಇದೇ ಥರ ನಿಮಗೆ ಇಲ್ಲಿಂದ ಆಪ್ಷನಲ್ಲಿ ಹೋಗಿ ಕೂಡ ಒಂದು ಫಾರ್ಮೆಟ್ನ ಮಾಡ್ತೀನಿ. ಇವಾಗ ಕೂಡ ಫಾರ್ಮೆಟ್ ಆಗ್ತಾ ಇರಲ್ಲ. ನಿಮಗೆ ಇದೇ ಥರ ಒಂದು ಪ್ರಾಬ್ಲಮ್ ನಿಮಗೂ ಕೂಡ ಬರ್ತಾ ಇರ್ಬೋದು. ಅಥವಾ ಬೇರೆ ಯಾವುದಾದ್ರೂ ಒಂದು ಮೆಮರಿ ಕಾರ್ಡ್ ಓಪನ್ ಆಗುತ್ತೆ, ಬಟ್ ಯಾವುದು ಫೈಲ್ ಓಪನ್ ಆಗಲ್ಲ. ಈ ಥರ ಒಂದು ಪ್ರಾಬ್ಲಮ್ಸ್ ನಿಮಗೆಲ್ಲ ಬರ್ತಾ ಇರುತ್ತೆ. ಸೊ ಸದ್ಯಕ್ಕೆ ನಾವೊಂದು ಟಿಪ್ಸ್ನ ನಿಮಗೆ ತಿಳಿಸ್ಕೊಡ್ತೀವಿ. ಮೊಟ್ಟ ಮೊದಲಿಗೆ ಬರುತ್ತೆ. ಸೊ ಎಲ್ಲವನ್ನು ಕ್ಲೋಸ್ ಮಾಡಿ ಮೊಟ್ಟ ಮೊದಲಿಂದ ಆಲ್ ಪ್ರೋಗ್ರಾಮ್ಸ್ನಲ್ಲಿ ಹೋಗಿ ಕಮಾಂಡ್ ಪ್ರಾಂಪ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಕಮಾಂಡ್ ಪ್ರಾಂಪ್ಟ್ನ ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಒಂದು ಡಿಸ್ಕ್ ಪಾರ್ಟ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನಾನು ಇಲ್ಲಿಂದ diskpart ಸಿಂಪಲಾಗಿ ಎಂಟ್ರನ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇಲ್ಲಿಂದ ಮತ್ತೊಂದು ಪಾಪಪ್ ಓಪನ್ ಆಗುತ್ತೆ. ಬೇರೆ ಒಂದು ಪಾಪಪ್ ಇಲ್ಲಿಂದ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಏನು ಮಾಡಬೇಕಾಗತ್ತೆ, ಇಲ್ಲಿಂದ ಲಿಸ್ಟ್ ಡಿಸ್ಕ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಲಿಸ್ಟ್ ಸ್ಪೇಸ್ ಡಿಸ್ಕ್ ಎಂಟರ್ ಕೊಡಿ. ಎಂಟರ್ ಕೊಟ್ಟಾದ ನಂತರ ಫ್ರೆಂಡ್ಸ್, ನೀವು ನೋಡಿದ ಹಾಗೆ ಇಲ್ಲಿಂದ ಡಿಸ್ಕ್ 0 ಮತ್ತು ಡಿಸ್ಕ್ 1 ಅಂತ ಇದೆ. ಇದೊಂದು ಆನ್ಲೈನ್ 298 GB. ಇದೊಂದು ನನ್ನ ಲ್ಯಾಪ್ಟಾಪ್, ಒಂದು ಪಿ ಸಿ, ಒಂದು ಮೆಮೊರಿ ಆಗಿದೆ. ನೆಕ್ಸ್ಟ್ ನಿಮ್ಮಿಂದ ಡಿಸ್ಕ್ 1 ಅಂತ ಇದೆ ಆನ್ಲೈನ್. ಇದೊಂದು 121 MB ಮಾತ್ರ ಈ ಒಂದು 8 GB ಮೆಮೊರಿ ಕಾರ್ಡ್ನಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನು ಏನು ಮಾಡಬೇಕಾಗತ್ತೆ, ಸೆಲೆಕ್ಟ್ ಸ್ಪೇಸ್ ಡಿಸ್ಕ್ ಸ್ಪೇಸ್ 1. ಇವಾಗ ಇಲ್ಲಿಂದ ಎಂಟರ್ ಕೊಡಿ. ನೋಡಿದಾಗೆ ಡಿಸ್ಕ್ 1 ಈಸ್ ನೌ ಸೆಲೆಕ್ಟೆಡ್ ಡಿಸ್ಕ್ ಅಂತ ಇದೆ. ಡಿಸ್ಕ್ ಪಾರ್ಟ್ ನೀವೇನು ಮಾಡಬೇಕಾಗತ್ತೆ, ಇದನ್ನು ನಾವೊಂದು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಕ್ಲೀನ್ ಎಂಟರ್. ಫ್ರೆಂಡ್ಸ್, ನೀವು ನೋಡಿದ ಹಾಗೆಯಿಂದ ಡಿಸ್ಕ್ ಪಾರ್ಟ್ ಸಕ್ಸೆಡ್ ಇನ್ ಕ್ಲೀನಿಂಗ್ ದ ಡಿಸ್ಕ್ ಅಂತ ಇದೆ. ನೀವೇನು ನೋಡಬೇಕಾಗತ್ತೆ, ಇವಾಗ ಈ ಒಂದು ಮೆಮರಿ ಕಾರ್ಡಿಂದ ಕ್ಲೀನ್ ಆಗಿದೆ. ಇಲ್ಲಿಂದ ಎಕ್ಸಿಟ್ನ ಕೊಡಿ. ಎಕ್ಸಿಟ್. ಇಲ್ಲೂ ಕೂಡ ಮತ್ತೊಂದು ಸಲ ಎಕ್ಸಿಟ್ನ ಕೊಡಿ. ಎಂಟರ್. ಇವಾಗ ನಾನೊಂದು ಮೆಮರಿ ಕಾರ್ಡ್ನ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಮೈ ಕಂಪ್ಯೂಟರ್. ಫ್ರೆಂಡ್ಸ್, ನೀವು ನೋಡಿದ ಹಾಗೆ ಎಸ್ ಡಿ ಕಾರ್ಡ್ ಎಫ್ ಇವಾಗ 8 GB ಮೆಮರಿ ಕಾರ್ಡಿಂದ ಓಪನ್ ಕೂಡ ಆಗ್ತಾ ಇದೆ. ಎಲ್ಲ ಒಂದು ಫೈಲ್ಸ್ ಕೂಡ ತೋರಿಸ್ತಾ ಇರುತ್ತೆ. ಬಟ್ ಇಲ್ಲಿಂದ ನಿಮ್ಮ ಒಂದು ಯಾವುದು ಫೈಲ್ ಸಿಗಲ್ಲ. ಇದೊಂದು ಫಾರ್ಮೆಟ್ ಥರ ಆಗಿರುತ್ತೆ ವರ್ಕ್. ನಾವೆಲ್ಲ ಕ್ಲೀನ್ ಮಾಡಿದ್ದೀವಿ. ಸೊ 8 GB ಮೆಮರಿ ಕಾರ್ಡ್ ನೀವು ಈ ಥರ ಒಂದು ರಿಪೇರ್ನ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಾವಿವಾಗ 2ನೇ ಸ್ಟೆಪ್ ಹತ್ರ ಹೋಗೋಣ ಅಂತ. ಸಪೋಸ್ ಆಗಿ ನಿಮ್ಮ ಒಂದು ಮೆಮರಿ ಕಾರ್ಡ್ ಇಲ್ಲಿ ರಿಪೇರ್ ಆಗಲಿಲ್ಲ ಅಂದರೆ ಈ ಒಂದು 2ನೇ ಸ್ಟೆಪ್ನ ನೀವು ಫಾಲೋ ಮಾಡ್ಕೋಬೋದು. ಇದು ತುಂಬ ಈಸಿ ಆಗಿದೆ. ಫ್ರೆಂಡ್ಸ್, ನನ್ನ ಹತ್ರ ಒಂದು 4 GB ಇರೋ ಒಂದು ಮೆಮರಿ ಕಾರ್ಡ್ ಇದೆ. ಇದನ್ನು ಇವಾಗ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಒಂದು ಕರಪ್ಟೆಡ್ ಮೆಮರಿ ಕಾರ್ಡ್ ಆಗಿದೆ. ಫಾರ್ಮೆಟ್ ಕೇಳ್ತಾ ಇದೆ. ಫಾರ್ಮೆಟ್ನ ಟ್ರೈ ಮಾಡೋಣ ಅಂತ ಕಂಪ್ಯೂಟರ್ನಲ್ಲಿ ಹೋಗಿ ಇಲ್ಲಿ ನೋಡಿದ ಹಾಗೆ ಇದು ಕೂಡ ಒಂದು ಎಫ್ ಡಿಸ್ಕ್ ಆಗಿದೆ. ಇದನ್ನು ಇಲ್ಲಿಂದ ಫಾರ್ಮೆಟ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಫಾರ್ಮೆಟ್ ಸ್ಟಾರ್ಟ್. ಓಕೆ. ಸೊ ಅನೇಬಲ್ ಟು ಕಂಪ್ಲೀಟ್. ಸೇಮ್ ಪ್ರಾಬ್ಲಮ್ ಇಲ್ಲಿಂದ ಕೂಡ ಬರ್ತಾ ಇದೆ. ನಿಮ್ಗೆ ಇಲ್ಲಿಂದ ಎಸ್ ಡಿ ಎಚ್ ಡಿ ಎಫ್ ಅಂತ ಇದೆ. ನಿಮಗೆ ನೋಡಿದ ಹಾಗೆ ನಾನೊಂದು ಫಾರ್ಮೆಟ್ನ ಮಾಡ್ತಾ ಇದ್ದೀನಿ, ಬಟ್ ಫಾರ್ಮೆಟ್ ಆಗ್ತಾಯಿಲ್ಲ. ಸೊ ನೀವೇನು ಮಾಡಬೇಕಾಗತ್ತೆ, ಸಿಂಪಲಾಗಿ ಇಲ್ಲಿಂದ ಒಂದು ಕೆಳಗಡೆ ಒಂದು ಲಿಂಕನ್ನು ಕೊಡಿದ್ದೀವಿ. ಒಂದು ಚಿಕ್ಕದಾದ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. 3 MB ಮಾತ್ರ ಇದೆ. ಸೊ ಇದನ್ನು ಇನ್ಸ್ಟಾಲ್ ಮಾಡಿದ ನಂತರ ರನ್ ಆ್ಯಸ್ ಅಡ್ಮಿನಿಸ್ಟರ್ ಮಾಡಿ ಒಂದ್ಸಲ ಎಸ್ನ ಕೊಡಿ. ಆಟೋಮ್ಯಾಟಿಕ್ಕಾಗಿ ಈ ಒಂದು ಸಾಫ್ಟ್ವೇರ್ ನಿಮ್ಮ ಒಂದು ಮೆಮೊರಿ ಕಾರ್ಡ್ ನ ಇಲ್ಲಿಂದ ತಗೋತೆ. ನೀವು ನೋಡಿದ ಹಾಗೆ ಇಲ್ಲಿಂದ 3784 MB ಅಂದರೆ ನಿಮಗೆ ಇಲ್ಲಿಂದ ಈ ಒಂದು ಮೆಮೊರಿ ಕಾರ್ಡ್ 4 GB ಮೆಮೊರಿ ಕಾರ್ಡ್ ಆಗಿದೆ. ಸೊ ಇದೊಂದು ಆಟೋಮ್ಯಾಟಿಕ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ನಿಮಗೆ ಇಲ್ಲಿಂದ ಫೈಲ್ ಸಿಸ್ಟಮ್ ಅಂತ ಇದೆ, ನೀವು ಒಂದು 2 ಬಾರಿ ಇದನ್ನ ಚೂಸ್ ಮಾಡಿಕೊಂಡು ಫಾರ್ಮ್ಯಾಟ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿಂದ ಇದನ್ನು ಇಲ್ಲಿಂದ ವಾಲ್ಯೂಮ್ ನೇಬಲ್ ಇದನ್ನ 0ನ ಕೊಡಿ, ಯಾವುದು ಅವಶ್ಯಕತೆ ಇಲ್ಲ ಇದರ ಬಗ್ಗೆ. ನೀವು ಇಲ್ಲಿಂದ ಕೆಳಗಡೆ ಸಿಂಪಲ್ ಆಗಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಡಿವೈಸ್ ಇಲ್ಲಿಂದ ಫಾರ್ಮ್ಯಾಟ್ ಆಗ್ತಾ ಇದೆ, ಇದಕ್ಕೆ ಎಸ್ನ ಕೊಡಬೇಕಾಗತ್ತೆ. ನಿಮ್ಮ ಡಿವೈಸ್ ಇವಾಗ ಫಾರ್ಮ್ಯಾಟ್ ಕಂಪ್ಲೀಟ್ ಆಗುತ್ತೆ. ವೇಟ್ ಮಾಡಿ, ಫಾರ್ಮ್ಯಾಟ್ ಕಂಪ್ಲೀಟ್ ಸಕ್ಸಸ್ಫುಲಿ ಅಂತ ಹೇಳ್ತಾ ಇದೆ. ನೀವು ನೋಡಿದ ಹಾಗೆ ಇಲ್ಲಿಂದ ಫಾರ್ಮ್ಯಾಟ್ ಕಂಪ್ಲೀಟ್ ಆಗಿದೆ. ಓಕೆ, ಕ್ಲೋಸ್ ಮಾಡ್ಕೊಳ್ಳಿ. ನೀವು ನೋಡಿದ ಹಾಗೆ ನಿಮ್ಮ ಮೆಮೊರಿ ಕಾರ್ಡ್ಲಿಂದ ಓಪನ್ ಮಾಡೋಕ್ಕೆ ಕೇಳ್ತಾ ಇದೆ. ಸೊ ಇಲ್ಲಿಂದ ಮತ್ತೆ ಒಂದು ಸಲ ನಾನೊಂದು ಹೋಮ್ಗೆ ಬರ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೀವು ನೋಡಿದ ಹಾಗೆ ಇಲ್ಲಿಂದ 3.65 GB ನಿಮಗೆ ತೋರಿಸ್ತಾ ಇದೆ. ಈ ಒಂದು ಮೆಮೊರಿ ಕಾರ್ಡ್ನಲ್ಲಿ ನೀವು ಯಾವ ಬೇಕಾದರೂ ಒಂದು ಫೋಲ್ಡರ್ಗಳನ್ನ ಇಲ್ಲಿಂದ ಹಾಕೋಬೋದು. ಸೊ ನಾನಿವಾಗ ಸಿಂಪಲಾಗಿ ಇಲ್ಲಿಂದ ಒಂದು ಮ್ಯೂಸಿಕ್ನ ನಿಮಗೆ ಹಾಕಿ ತೋರಿಸ್ತೀನಿ, ಸೌಂಡ್ನ. ಓಕೆ ಫ್ರೆಂಡ್ಸ್, ನೋಡಿದ ಹಾಗೆ ಇಲ್ಲಿಂದ ಕಾಪಿ ಕೂಡ ಆಗ್ತಾ ಇದೆ. ಇದೊಂದು ಕಾಪಿ ಆಗಿ ಈ ಒಂದು ಮೆಮೊರಿ ಕಾರ್ಡ್ನಲ್ಲಿ ಕೂಡ ಬಂದಿದೆ. ಫ್ರೆಂಡ್ಸ್, ಈ ಥರ ಒಂದು 2 ವಿಧಾನಗಳಲ್ಲಿ ನಿಮ್ಮ ಒಂದು ಕರಪ್ಟೆಡ್ ಮೆಮೊರಿ ಮತ್ತು ಒಂದು ಪೆನ್ಡ್ರೈವ್ಗಳನ್ನ ರಿಪೇರ್ ಮಾಡ್ಕೋಬಹುದು. ಫ್ರೆಂಡ್ಸ್, ನನಗನ್ಸುತ್ತೆ ನಿಮಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಇತ್ತು ಅನ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಒಂದು ಕರಪ್ಟೆಡ್ ಮೆಮೊರಿ ಕಾರ್ಡ್ ಮತ್ತು ಒಂದು ಪೆನ್ಡ್ರೈವ್ಗಳನ್ನ ಮನೆಯಲ್ಲೇ ಕೂತ್ಕೊಂಡು ರಿಪೇರ್ ಮಾಡೋದಪ್ಪ ಅಂತ ತಿಳಿಸ್ಕೊಟ್ಟಿದ್ದೀವಿ. ನಿಮ್ಗೆ ಏನಾದರೂ ಒಂದು ಕ್ವಶನ್ಸ್ ಇತ್ತಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಒಂದು ಬೇರೆ ಬೇರೆ ಟೆಕ್ನಾಲಜಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿವರೆಗೂ ನೋಡ್ತಾ ಇರಿ. ಧನ್ಯವಾದ.